ನಮಸ್ಕಾರ, ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಶ್ರೀ ರಾಮಕೃಷ್ಣ ಸೇವಾಶ್ರಮ ಪಾವಗಡ ಸ್ವಾಮಿ ವಿವೇಕಾನಂದ ಸಂಘಟಿತ ಗ್ರಾಮಾಂತರ ಆರೋಗ್ಯ ಕೇಂದ್ರ ಮತ್ತು ಇತರೆ ಸಂಘ ಸಂಸ್ಥೆಗಳೊಂದಿಗೆ ಕೊರೋನಾ ವೈರಸ್ ನಿಯಂತ್ರಣಕ್ಕಾಗಿ ಕ್ರಿಮಿನಾಶಕವನ್ನ ಸಿಂಪಡಿಸಲಾಯಿತು. ಮೊದಲಿಗೆ ಡಿಸಿಸಿ ಬ್ಯಾಂಕ್ನ ಆವರಣ ಹಾಗೂ ಒಳಾಂಗಣವನ್ನ ಸಂಪೂರ್ಣವಾಗಿ ಕ್ರಿಮಿನಾಶಕ ಸಿಂಪಡಿಸಿ ನಂತರ ಎಲ್ಲರೂ ಕೋವಿಡ್ ಸೋಂಕು ತಗುಲದಂತೆ ಎಚ್ಚರಿಕೆ ವಹಿಸಬೇಕೆಂದು ತಿಳಿ ಹೇಳಲಾಯಿತು. ತದನಂತರ ಪಾವಗಡದ ಪೊಲೀಸ್ ಠಾಣೆ ಹಾಗೂ ವೃತ್ತ ನಿರೀಕ್ಷಕರ ಕಚೇರಿಗಳಿಗೆ, ತಹಶೀಲ್ದಾರ್ ಕಚೇರಿಗೆ, ಅಲ್ಲದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸೇರಿದಂತೆ ಅನೇಕ ಕಡೆ ಸಿಂಪರಣೆ ಮಾಡಲಾಯಿತು. ಸ್ವಾಮಿ ಶ್ರೀ ಜಪಾನಂದಜಿ ಅವರೇ ಖುದ್ದಾಗಿ ನಿಂತು ಶ್ರೀರಾಮಕೃಷ್ಣ ಸೇವಾಶ್ರಮದಿಂದ ಹೊತ್ತು ತಂದಿದ್ದ ಯಂತ್ರಗಳೊಂದಿಗೆ ಈ ಮಹತ್ ಕಾರ್ಯವನ್ನು ನಡೆಸಿದರು. ನಿಜಕ್ಕೂ ಪಾವಗಡದ ನಾಗರಿಕರು ಈಗಲಾದರೂ ಎಚ್ಚೆತ್ತುಕೊಂಡು ಸಾಮಾಜಿಕ ಅಂತರ, ಶುಚಿತ್ವ ಹಾಗೂ ಮುಖಗವಸುಗಳನ್ನು ಧರಿಸಿ ನಾಡನ್ನು ರಕ್ಷಿಸುವ ನಿಟ್ಟಿನಲ್ಲಿ ಯೋಚಿಸಬೇಕಾಗಿದೆ ಎಂದು ಸ್ವಾಮೀಜಿ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಸ್ವಾಮೀಜಿಯವರಿಗೆ ಸರ್ಕಾರಿ ಸಹಾಯಕ ಅಭಿಯೋಜಕರಾದ ವಿ ಮಂಜುನಾಥ್, ಶ್ರೀನಿವಾಸ್, ಶಿವಕುಮಾರ್ ಹಾಗೂ ಪುರಸಭೆ ಸದಸ್ಯರಾದ ಸುದೇಶ್ ಬಾಬು ಸಹಕರಿಸಿದರು. ಒಟ್ಟಿನಲ್ಲಿ ಸ್ವಾಮೀಜಿಯವರು ಭಗವಾನ್ ಶ್ರೀರಾಮಕೃಷ್ಣರ ಧ್ಯೇಯವಾಕ್ಯವಾದ ನುಡಿದಂತೆ ನಡೆ ಎಂಬುದನ್ನ ಕಾರ್ಯಗತವಾಗಿ ಮಾಡಿ ತೋರಿಸಿದ್ದಾರೆ.